ಕ್ಯಾಬೇಜ್ ಅಂಬಡಿಗೆ ಅರ್ಧ ಕಪ್ ತೊಗರಿ ಬೇಳೆ, ಅರ್ಧ ಕಪ್ ದೋಸೆ ಅಕ್ಕಿ 2 ಗಂಟೆ ಮುಂಚೆ ನೆನೆ ಹಾಕಿದ್ದೆ, ಅದನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಕ್ಯಾಬೇಜ್ ಅಂಬಡೆಯ ಮಸಾಲೆಗೆ 10 ರಿಂದ 12 ನಾನು ಊರಿನ ಮೆಣಸು ತೆಂಗಿನೆಣ್ಣೆಯಲ್ಲಿ ಹುರಿದಿಟ್ಟುಕೊಂಡಿದ್ದೇನೆ. 5-6 ಕರಿಮೆಣಸು, ಸಣ್ಣ ತುಂಡು ಹುಳಿ, ಸ್ವಲ್ಪ ತೆಂಗಿನಕಾಯಿಯ ಕೊಚ್ಚಲು, ಹುರಿದ ಮೆಣಸು ಹಾಕ್ತಿದ್ದೇನೆ, ಹುಳಿ, ಪೆಪ್ಪರ್. ನೀರು ಹಾಕದೆ ತರಿತರಿಯಾಗಿ ಕಡೆದು ತರ್ತೇನೆ. ಉಪ್ಪು ಹಾಕ್ತಿದ್ದೇನೆ, ಒಂದು ಸುತ್ತು ಗ್ರೈಂಡ್ ಮಾಡಿ ತರ್ತೇನೆ. ತೆಗೆಯುವ ಮಸಾಲೆಯನ್ನು ನೋಡಿ, ತರಿತರಿಯಾಗಿರಬೇಕು. ತೆಂಗಿನಕಾಯಿಯ ಕೊಚ್ಚಲು ಹಾಕ್ತಿದ್ದೇನೆ. 1 ಕಪ್ ಕ್ಯಾಬೇಜ್ ತುಂಡು ಮಾಡಿಕೊಂಡಿದ್ದೇನೆ, ಸಣ್ಣ ಸಣ್ಣ ಮಾಡಿ ಅದನ್ನು ಹಾಕ್ತಿದ್ದೇನೆ. 1 ಕಪ್ ನೀರುಳ್ಳಿ ಕೊಚ್ಚಲು, 2 ದೊಡ್ಡ ದೊಡ್ಡ ನೀರುಳ್ಳಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ, ಹೀಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು. ನಿಮಗೆ ತುಂಬ ನೀರು ಹಾಕಿದರೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ನೋಡಿ. ಇದನ್ನಿನ್ನು ತೆಂಗಿನೆಣ್ಣೆಯಲ್ಲಿ ನಾವು ಕರಿದು ತೆಗೆದ್ರೆ ಆಯಿತು. ಉಂಡೆ ಮಾಡಿಟ್ಟಿದ್ದೇನೆ, ಈಗ ಕಾಯಿಸುವಾಗ ಚಪ್ಪಟೆ ಮಾಡಿ ಕಾಯಿಸಿದರೆ ಆಯಿತು. ತೆಂಗಿನೆಣ್ಣೆ ಬಿಸಿ ಆಯಿತು, ಇನ್ನು ನಾವು ಅಂಬಡೆ ಕರಿಯುವ. ಈ ಥರ ಚಟ್ಟೆ ಮಾಡೋದು. ಇನ್ನು ಮೆಲ್ಲಗೆ ತೆಂಗಿನೆಣ್ಣೆಯಲ್ಲಿ ಹಾಕಿ ಒಮ್ಮೆಗೆ ಮೇಲೆ ಕೆಳಗೆ ಮಾಡುವ. ಆಯ್ತಿದ್ದು, ಇನ್ನು ತೆಗೆಯುವ. ನಮ್ಮ ಡಿಲಿಷಿಯಸ್ ಕ್ಯಾಬೇಜ್ ಅಂಬಡೆ ರೆಡಿ ಆಯಿತು. ಇವತ್ತು ಊಟಕ್ಕೆ ಕುಚ್ಚಿಗೆ ಅನ್ನ, ಹುರುಳಿ ಸಾರು, ಕ್ಯಾಬೇಜ್ ಅಂಬಡೆ, ಗೇರುಬೀಜದ ಪಲ್ಯ, ಮಾವಿನ ಹಣ್ಣು, ಉಪ್ಪಿನಕಾಯಿ. ನಾನಿನ್ನು ಊಟಕ್ಕೆ ಕೂತ್ಕೊಳ್ತೇನೆ. ಬಾಯ್ ಫ್ರೆಂಡ್ಸ್.